सॉरी री सॉरी ई सारी सॉरी री सॉरी री अंता डंगूरा सार्तिन री केंपादरे निन्नाई केने रोजा हुए नाचते कने प्रीतिय राय भारी रोज केंपाद रोज नोडल्ला ऊरु केरी रोज हेलो नमस्कार रोज ರೋಸ್ ಟೈಟಲ್ ಕೇಳಿದ್ರೆ ಒಂದು ಹೂ ಸಾಮಾನ್ಯವಾಗಿ ಎಲ್ರಿಗೂ ಹೂವಲ್ಲಿ ತುಂಬ ಇಷ್ಟವಾದ ಹೂ ಅಂದರೆ ರೋಸ್ ಅಂತ ಹೇಳ್ತಾರೆ. ಯಾಕಂದರೆ ಅದು ಎಲ್ಲ ಎಲ್ಲ ಪ್ರತಿಯೊಂದು ಒಂದು ಸಂಬಂಧಗಳಿಗೂ ಆ ರೋಸ್ ಕೊಡ್ತಾರೆ ಆ್ಯಕ್ಚುಲಾಗಿ. ಸೊ ರೋಸ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ರೋಸ್ ಅನ್ನೋದು ಐ ಥಿಂಕ್ ಬಹುಶಃ ಹೀರೋಯಿನ್ ಹೆಸರು ಇರ್ಬೋದು, ಇಲ್ಲಾಂದರೆ ಸಿನಿಮಾ ಒಂದು ಮೇಕಿಂಗ್ ವೇನೇ ಒಂದು ರೋಸ್ ಥರ ಇರ್ಬೋದು. ಸೊ ಐ ಥಿಂಕ್ ರೋಸ್ ಒಂದು ಒಳ್ಳೆ ಅದ್ಭುತವಾದ ಟೈಟ್ಲು. ಸೊ ಐ ಥಿಂಕ್ ತುಂಬ ಇಂಟ್ರೆಸ್ಟ್ ಪಾಯ್ಸ್ ಆಗುತ್ತೆ ರೋಸ್ಲಿ. ಐ ಥಿಂಕ್ ಸಿನಿಮಾ ನೋಡಿದ ಮೇಲೆ ಎಲ್ರಿಗೂ ಇಷ್ಟ ಆಗುತ್ತೆ ಬಹುಶಃ. ಯಾಕಂದರೆ ರೋಸ್ ಅನ್ನೋದು ಯಾರೂ ಇಷ್ಟಪಡದೆ ಇರೋಕ್ಕಾಗಲ್ಲ, ರೋಸ್ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಸೊ ಈ ರೋಸ್ ಸಿನಿಮಾದಲ್ಲಿ ಯಾವ ರೀತಿ ಒಂದು ಫ್ರ್ಯಾಗ್ನೆನ್ಸ್ ಕೊಡುತ್ತೆ ಅನ್ನೋದನ್ನ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ತಾವು ವೆಯ್ಟ್ ಮಾಡ್ತಿರೋ ಖಂಡಿತ ವೆಯ್ಟ್ ಮಾಡಿ. ಯಾಕಂದರೆ ರೋಸ್ ಫ್ರ್ಯಾಗ್ನೆನ್ಸ್ ಯಾವತ್ತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ವಾರಸ್ಯವಾಗಿರುತ್ತೆ ಅಂತ ನನ್ನ ಭಾವನೆ. ಸೊ ತಮ್ಮೆಲ್ರಿಗೂ ಅದೇ ಭಾವನೆ ಇರುತ್ತೆ ಅಂತ ಭಾವಿಸ್ತೀನಿ. ಸೊ ರೋಸ್ ಟೈಟಲ್ ತುಂಬ ಚೆನ್ನಾಗಿದೆ. ಸೊ ಈ ಸಿನಿಮಾನ ನಮ್ಮ ತರುಣ್ ಹಾಗೂ ಸುರೇಶ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಫಸ್ಟ್ ಟೈಮ್ ಪ್ರೊಡಕ್ಷನ್ ಬರ್ತಾ ಇದ್ದಾರೆ. ಸೊ ಐ ವಿಶ್ ದಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ಸಹನಾ ಮೂರ್ತಿ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಅನೂಪ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸು ನಾನು ಕೇಳಿದ್ದೀನಿ, ಭಾಳ ಅದ್ಭುತವಾಗಿದೆ ಆಲ್ ದ ಸಾಂಗ್ಸ್. ಇನ್ ದಟ್ ಈಗ ಮೆಲೋಡಿ ಮೇಲೆ ಜಾಸ್ತಿ ಒತ್ತಡ ಕೊಟ್ಟಿದ್ದಾರೆ. ಮೆಲೋಡಿ ಸಾಂಗ್ಸ್ ಅಷ್ಟೇ ಸ್ವಲ್ಪ ಸ್ಲೋ ಪಾಯ್ಸನ್ ಇದ್ದಂಗೆ, ಫಸ್ಟು ಕೇಳ್ತಾ 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 ಅದು ಹೋಗ್ತಾ 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 ಅದು ಇನ್ನೂ ಮನಸ್ಸಿಗೆ ಏರುತ್ತೆ. ಆ ಸಾಂಗ್ಸ್ ಅಷ್ಟು ಅದ್ಭುತವಾಗಿದೆ. ಆಲ್ ದ ಪಿಕ್ಚರೈಸೇಷನ್ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಳಿಯ ಇಟ್ಟಂತಿದೆ, ಮಳೆಯ ಹನಿಯೊಂದು ಹೊಗಸೆಯಲ್ಲಿ ಬಂದು ಸಿಹಿ ಕನಸು ಕೊಟ್ಟಂತಿದೆ. ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ, ನವಿಲುಗರಿಯೊಂದು ಎದೆಯೊಳಗೆ ಬಂದು. ಜುಲೈ 4th ಬರ್ತಾ ಇದ್ದಾರೆ. ಸೊ ರೋಸ್ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಜಯ್ ರಾವ್ ಹೀರೋ ಆಗಿ ಮಾಡಿದ್ದಾರೆ, ಜೊತೆಯಲ್ಲಿ ಒಂದು ಹೊಸ ಹುಡುಗಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಂ ಪ್ರಕಾಶ್ ಡೈರೆಕ್ಟರ್, ಓಂ ಪ್ರಕಾಶ್ ಅವ್ರ ಮಗಳು ಶ್ರಾವ್ಯ ಅಂತ. ತುಂಬ ಚೆನ್ನಾಗಿ ಮುದ್ದಾಗೂ ಕಾಣ್ತಾರೆ ಹುಡುಗಿ. ಯಾಕಂದರೆ ಸಾಂಗ್ಸ್ ನೋಡ್ಬೇಕಾದ್ರೆ ಅವ್ರು ಡ್ಯಾನ್ಸ್ ಮೂಮೆಂಟ್ಸ್ ಇರ್ಬೋದು, ಇಲ್ಲಾಂದರೆ ನೋಡೋಕ್ಕಷ್ಟು ಯಂಗಾಗಿ ತುಂಬ ಮುದ್ದಾಗಿ ಲವ್ಲವಿಕೆಯಿಂದ ಮಾಡಿದ್ದಾರೆ. ಫಸ್ಟ್ ಸಿನಿಮಾ ಅಂತ ಅನಿಸ್ಲೇ ನನಗೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಐ ಥಿಂಕ್ ಐ ವಿಶ್ ಶ್ರಾವ್ಯ ಆಲ್ ದ ಬೆಸ್ಟ್. ಆ್ಯಂಡ್ ಸಾಕಷ್ಟು ಒಳ್ಳೆ ತಾರಾಂಗಣ ಜೊತೆಯಲ್ಲಿ ರೋಸ್ ಚಿತ್ರತಂಡ ಬರ್ತಾ ಇದೆ. 4ನೇ ತಾರೀಕು ಕಪಾಲಿ ಥಿಯೇಟರ್ ಬರ್ತಾ ಇದ್ದಾರೆ. ಆ್ಯಂಡ್ ನಾನು ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಯಾಕಂದರೆ ಒಂದು ಹೊಸಬರು ಒಂದು ಒಳ್ಳೆ ಸಿನಿಮಾ ಮಾಡಬೇಕಾದ್ರೆ ತಾವೆಲ್ಲರೂ ಆಶೀರ್ವಾದ ಮಾಡ್ತೀರ ಅಂತ ಒಂದು ನಂಬಿಕೆಯಿಂದ ಮಾಡ್ತಾರೆ. ಖಂಡಿತ ಕನ್ನಡ ಜನತೆ ಒಳ್ಳೆ ಸಿನಿಮಾಗೆ ಒಂದು ವೆಲ್ಕಮ್ ಮಾಡ್ತೀನಿ ಅಂತ ಬರ್ಬೋದು. ಯಾಕಂದರೆ ಅದಕ್ಕೆ ಮುಂಚೆನೇ ಅದು ಪ್ರೂವ್ ಆಗಿದೆ ಹೆಂಗೆ, ಯಾಕಂದರೆ 75 ಲಕ್ಷಕ್ಕೆ ರೀಮೇಕ್ ರೈಟ್ಸ್ ಹೋಗಿದೆ. ಸೊ ಅದೊಂದು ದೊಡ್ಡ ವಿಷಯ ಈ ಸಿನಿಮಾಗೆ. ಐ ಥಿಂಕ್ ಈ ವಿಷಯ ನೋಡಿ ಅಟ್ಲೀಸ್ಟ್ ಜನ ಸಾಕಷ್ಟು ಜನ ಬರಬೇಕು ಥಿಯೇಟ್ರ್ ಬಂದು ಆ ಸಿನಿಮಾ ನೋಡಿ ವಿಶ್ ಮಾಡಬೇಕನ್ನೋದು ಆಸೆ. ಸೊ ಅಗೇನ್ ರೋಸ್ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್. ರೋಸ್ ತುಂಬಾ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟೈಟಲ್, ಕೇಳಿದ ತಕ್ಷಣವೇ ಮೈಂಡಲ್ಲಿ ಬರುತ್ತೆ ಏನು ನಡೀತಾ ಇದೆ ಸಿನಿಮಾಲಿ, ಏನಿರುತ್ತೆ ಅಂತ ಮೈಂಡಲ್ಲಿ ಬರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಟೈಟಲ್, ನನಗೆ ಇಂಟ್ರೆಸ್ಟಿಂಗ್ ಯಾಕಂದರೆ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಫ್ಲವರ್ಸ್. ಸೊ ಅದು ಒಂದು ರೀಸನ್ ಇದೆ ಐ ವಿಲ್ ಗೋ ಇನ್ ವಾಚ್ ದ ಫಿಲ್ಮ್. ಟ್ರೇಲರ್ ನೋಡಿದ ತಕ್ಷಣ ಒಂದು ಫಿಲ್ಮ್ ನೋಡಬೇಕು ಏನಿರುತ್ತೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಖಂಡಿತ ಐ ಥಿಂಕ್ ದಟ್ ವುಡ್ ಬಿ ಒನ್ ಆಫ್ ದ ಡ್ರೈವಿಂಗ್ ಫ್ಯಾಕ್ಟರ್ಸ್, ನೀವು ಯಾಕೆ ಸಿನಿಮಾ ನೋಡಬೇಕು ಅಂತ ಒಂದು ಟ್ರೇಲರ್ ನೋಡಿದ ತಕ್ಷಣ ಒಂದು ಇದು ಬರುತ್ತೆ ದಟ್ ಓಕೆ ಕಮ್ ಆನ್ ಲೆಟ್ಸ್ ಗೋ ವಾಚ್ ದ ಫಿಲ್ಮ್ ಏನಿರುತ್ತೆ ಪಿಕ್ಚರಲ್ಲಿ. ನನಗೂ ಅದೇ ಥರ ಫೀಲಿಂಗ್ ಬರ್ತಾ ಇದೆ. ಸೊ ಐ ಆಮ್ ಶೋರ್ ದ್ಯಾಟ್ ಎಲ್ಲ ಜನಗಳಿಗೆ ನಿಮಗೂ ಕೂಡ ಅದೇ ಥರ ಫೀಲಿಂಗ್ ಬರ್ತಾ ಇದೆ. ನನಗೆ ಬಂದು ರೋಸ್ ಟೈಟಲ್ ಟ್ರ್ಯಾಕ್ ಆ್ಯಂಡ್ ಐ ಲೈಕ್ ದ ಯುನೋ ದ ಒಂದು ಟಪ್ಪಾಂಕುಚಿ ಸಾಂಗ್ ಗೋವಾದಲ್ಲಿ ಶೂಟ್ ಮಾಡಿದ್ದೀರಾ ಮಂಡ್ಯ ಭಾಷೆಯಲ್ಲಿ, ತುಂಬ ಇಷ್ಟ ಆಗಿದೆ ನನಗೆ. ಸೊ ದೀಸ್ ಆರ್ ಮೈ ಫೇವ್ರೆಟ್ ಟ್ರ್ಯಾಕ್ಸ್ ಇನ್ ದ ಸಾಂಗ್. ಸಂದಾಗಿದ್ರೆ ಹಿಂಗೆ ಕಣಮ್ಮ
ಕೋಲೆನ್ನ ಕೋಲು ಕೋಲೆ ಶ್ರಾವ್ಯ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ ಎಲ್ಲ ಸಾಂಗ್ಸ್ ಅಲ್ಲಿ ಶಿ ಇಸ್ ಲುಕಿಂಗ್ ವೆರಿ ವೆರಿ ಪ್ರಿಟಿ ಸಾಂಗ್ಸ್ ಮನಾಲಿಯಲ್ಲಿ ಶೂಟ್ ಮಾಡಿದ್ದೀರಾ ನಾನು ಮಾಡಿದ್ದೀನಿ ನನಗೆ ಐ ಕ್ಯಾನ್ ರಿಲೇಟ್ ಟು ಶೌರ್ಯ ಒಂದು ಸಾರಿಗಳು ಹಾಕೊಂಡು ಮನಾಲಿಯಲ್ಲಿ ಶೂಟ್ ಮಾಡಬೇಕು ಅಂತ ತುಂಬಾನೇ ಕಷ್ಟ ಏ ಹುಡುಗ ಹೇಗೆ ಹೇಳಲಿ ಏನಿದೆಯೋ ನಿನ್ನ ಮುತ್ತಲಿ ಅಜಯ್ ಆ್ಯಂಡ್ ಟು ಶೌರ್ಯ ಆ್ಯಂಡ್ ಟು ಎವ್ರಿಬಡಿ ಆಲ್ ದಿ ವೆರಿ ಬೆಸ್ಟ್ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಸಿನಿಮಾಗಳಲ್ಲಿ ಕೋಲೆನ್ನ ಕೋಲು ಕೋಲೆ ಒಂದು ಸಿನಿಮಾಗೆ ಏನು ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಬೇಕು ಅದು ಇದೆ ಸಿನಿಮಾಲಿ ಸಾವುಂದುರ್ಗ ದೇವದುರ್ಗ ಹೊಸದುರ್ಗ ಮಸ್ತಾನ್ ಸಾಹಬ್ ದರ್ಗ ನಮ್ಮ ಕಾಲದಲ್ಲಿ ನಾವು ನೆಲನ ಗುತ್ತಿ ನೀರ್ ತೆಗಿತಾ ಇದ್ರು ನಿನ್ನ ಮಾತನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ನನ್ನ ಬಾಡಿಲಿ ಕಾರಂಜಿ ಅಚಿಮಕ್ ಚಿಮಕ್ 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 ಅಂತ ಚಿಮ್ತಾ ಇದೆ ರೋಸ್ ಜುಲೈ 4th ರಿಲೀಸ್ ಆಗ್ತಾ ಇದೆ ತುಂಬಾ ಒಳ್ಳೆ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಸಿನಿಮಾ ಲಾಟ್ಸ್ ಆಫ್ ಲವ್ ರೋಸ್ ಸಿನಿಮಾ ಟೈಟ್ಲ್ ಬಹಳ ಫ್ರೆಶ್ ಆಗಿದೆ ರೋಸ್ ಹೂವು ನೋಡಿದ ತಕ್ಷಣ ಫ್ರೆಶ್ ಅನಿಸುತ್ತೆ ನಮಗೆಲ್ಲರಿಗೂ ಸಹ ಅದೇ ಥರ ಸಿನಿಮಾ ಟೈಟ್ಲು ಕೂಡ ಭಾಳ ಫ್ರೆಶ್ ಇದೆ ಸಿನಿಮಾನು ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಕೇಳಿದ್ದೀನಿ ಬಟ್ ನನಗೆ ರೋಸ್ ಸಿನಿಮಾಲಿ ತುಂಬ ಇಷ್ಟ ಆಗಿದ್ದು ಆ ಪ್ಯಾಟರ್ನ್ ಆಫ್ ಟ್ರೈಲರ್ ಅವ್ರು ಮಾಡಿರೋ ಟ್ರೈಲರು ನನಗೆ ಭಾಳ ಇಷ್ಟ ಆಯಿತು ಆ ಟ್ರೈಲರಲ್ಲಿ ಎಲ್ಲ ಇದೆ ಮಾಸು ಕ್ಲಾಸು ಡೈಲಾಗ್ಸು ಎಲ್ಲ ಎಲಿಮೆಂಟ್ ಇಟ್ಕೊಂಡು ಟ್ರೈಲರ್ ಮಾಡಿದ್ದಾರೆ ಭಾರಿ ರೋಸ್ ಕೆಂಪಾದ ರೋಸ್ ನೋಡಲಾರು ಕರಿ ರೋಸ್ ಓಡಾಡು ರೋಸ್ ಜೀವನ ಪೂರ್ತಿ ಪಂಪ್ ಹೊಡಿತೀಯಲ್ಲ ಬೇಜಾರಾಗಲ್ವಾ ಕೆಳಗಡೆ ಪಂಪ್ ಹೊಡೆದ್ರೆ ತಾನೆ ಮೇಲ್ಗಡೆ ಹಾಲು ಉಕ್ಕೋದು ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಒಂದು ಗೋವಾ ಸಾಂಗು ತುಂಬ ಕೊಲೋಕಿಯಲ್ ಆಗಿ ಮಾಡಿದ್ದಾರೆ ತುಂಬಾ ಫಾಸ್ಟ್ ನಂಬರು ಜೊತೇಲಿ ಒಂಥರ ಯಾಕೆ ಬಟ್ ಆ ಥರ ಇದೆ ಸೊ ಕೇಳೋರಿಗೆ ಎಲ್ಲೇ ದೂರದಲ್ಲೇ ಆ ಸಾಂಗ್ ಇದ್ರು ಕೂಡ ಒಂದ್ಸಲ ಕಿವಿ ಕೊಡಬೇಕು ಆ ಸಾಂಗ್ಗೆ ಅಂತ ಅನಿಸುತ್ತೆ ಅದಿಷ್ಟ
ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಟೈಟಲ್ ಟ್ರ್ಯಾಕ್ ಸಾರಿ ರೀ ಸಾರಿ ನನಗೆ ಭಾಳ ಇಷ್ಟ ಆಯಿತು ಸಾಂಗ್. ಆ ಸಾಂಗ್ ಟ್ಯೂನೇ ತುಂಬಾ ಹಾಂಟಿಂಗ್ ಆಗಿ ಇದೆ ಸಾಂಗ್ ಕೇಳಬೇಕಾದ್ರೆ. ಪ್ಲಸ್ ಸಿನಿಮಾಲ್ಲಿ ಅದು ರೀ ರೆಕಾರ್ಡಿಂಗಲ್ಲೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಒಟ್ಟಾರೆ ನನಗೆ ಪರ್ಸ್ನಲ್ ಫೇವ್ರೇಟ್ ಅಂದರೆ ನನಗೆ ಸಾರಿ ರೀ ಸಾರಿ ಸಾಂಗ್. ಸೊ ಹೊಸ ಹೊಸ ಐಡಿಯಾಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ರೋಸ್ ಸಿನಿಮಾ ಇದೇ ಜುಲೈ 4ನೇ ತಾರೀಕು ರಿಲೀಸ್ ಆಗ್ತಿದೆ. ಮಿಸ್ ಮಾಡಿದೆ ನೋಡಿ. ಪ್ರೀತಿಯ ರಾಯಭಾರಿ ರೋಸ್ ನೀ ನನ್ನ ರೋಸ್, ಐ ಲವ್ ಯು ಹೇಳೋ ದಾರಿ ರೋಸ್, ಮಾತಾಡೋ ರೋಸ್, ಸಾರಿ ರೀ ಸಾರಿ ಒಂದ್ ಸಾರಿ ಸಾರಿ ರೀ ರೋಸ್. ರೋಸ್ ಅಂತಿದ್ದಂಗೆ ಎಲ್ಲ ಲವರ್ಸ್ಗೂ ಯುನೋ ಕಿವಿ ಎಲ್ಲ ನೆಟ್ಟಗಾಗ್ಬಿಡುತ್ತೆ. ಏನೇ ದೊಡ್ಡ ಗಿಫ್ಟ್ ಕೊಟ್ಟರು ಅವ್ರ ಲವರು ರೋಸ್ ಮುಂದೆ ಬೇರೆ ಏನೂ ಅನಿಸಲ್ಲ ಅಂದ್ಕೊಳ್ತೀನಿ. ಸೊ ಅಂಥ ಒಂದು ಟೈಟಲ್ನ ಇಟ್ಕೊಂಡು ಸಿನಿಮಾ ಬರ್ತಿದೆ ಅಂದರೆ ನನಗೆ ಬಹಳ ತುಂಬಾ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ಆ ಟೈಟಲ್ ಟ್ರ್ಯಾಕ್ ಕೂಡ ಅಷ್ಟೇ, ಸಾರಿ ರೀ ಸಾರಿ ಅಂತ ಹಾಗೆ ಬರ್ತಾ ಇದೆ. ಸೊ ಸಾರಿ ಅಂದರೆ ಯಾವಾಗಲೂ ಕಾಂಪ್ರಮೈಸ್ ಆಗಲೇಬೇಕು ಲವ್ನಲ್ಲಿ ಅಂತ ಅಲ್ಲೇ ಹೇಳ್ಬಿಟ್ಟಿದ್ದಾರೆ, ಅದರಲ್ಲೂ ಗಂಡ್ಮಕ್ಳೇ ಕಾಂಪ್ರಮೈಸ್ ಆಗ್ಬೇಕಂತ. ಸಾರಿ ರೀ ಸಾರಿ ಈ ಸಾರಿ ಸಾರಿ ರೀ ಸಾರಿ ರೀ ಅಂತ ಡಂಗೂರ ಸಾರ್ತೀನ್ರಿ, ಕೆಂಪಾದರೆ ನಿನ್ನ ಈ ಕೆನ್ನೆ, ರೋಜ ಹೂವೇ ನಾಚುತ್ತಿ ಕಣೆ, ಪ್ರೀತಿಯ ರಾಯಭಾರಿ ರೋಸ್ ಕೆಂಪಾದ ರೋಸ್, ನೋಡಲ್ಲ ಊರು ಕೇಳಿ ರೋಸ್ ಓಡಾಡೋ ರೋಸ್, ಸಾರಿ ರೀ ಸಾರಿ ಈ ಸಾರಿ ಸಾರಿ ರೀ ಸಾರಿ ರೀ ಅಂತ ಡಂಗೂರ ಸಾರ್ತೀನ್ರಿ. ನನಗೆ ತುಂಬ ಇಷ್ಟವಾದಂಥ ಸಾಂಗ್ ಅದು ಕೂಡ. ಟೈಟಲ್ ಟ್ರ್ಯಾಕ್ ಎಲ್ರಿಗೂ ತುಂಬ ಇಷ್ಟ ಆಗ್ತಾ ಇದೆ. ಆ್ಯಂಡ್ ಈಗ ಎಲ್ಲಾದರೂ ಕಾಲೇಜ್ ಕ್ರೌಡ್ಸಿಗೆಲ್ಲ ಲವರ್ ಜಗಳ ಆಡ್ಬಿಟ್ಟಿದ್ರೆ ಈ ಸಾಂಗ್ ಯೂಸ್ ಮಾಡ್ಬೋದು ಸಾರಿ ಸಾರಿ ಅನ್ನೋದಕ್ಕೆ, ಬಟ್ ಜಾಸ್ತಿ ಹುಡುಗರೇ ಯೂಸ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸಾರಿ ರೀ ಸಾರಿ ಒಂದು ಸಾರಿ ಸಾರಿ ರೀ ಸಾರಿ ರೀ ಸಾರಿ ಎಷ್ಟು ಸಾರಿ ಕೇಳಿರಿ. ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಯಾಕ್ಲಾ ಬರ್ಡೇ ಇದೆ ಅಂತ ಮಾಡಿದ್ದಾರೆ. ನನ್ನ ಮಂಡ್ಯ ಭಾಷೆನಲ್ಲಿ ಬೇರೆ ಇದೆ ಹಾಡು. ಸೊ ಈಗ ಆಲ್ರೆಡಿ ಎಲ್ರಿಗೂ ಯೂಟ್ಯೂಬ್ನಲ್ಲಿ ಇಷ್ಟ ಆಗಿದೆ, ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ ಆ ಸಾಂಗಿಗೆ. ಇದೇ ರೀತಿ ಇನ್ನೂ ದೊಡ್ಡ ಹಿಟ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಐ ವಿಶ್ ಆಲ್ ದ ಬೆಸ್ಟ್ ಟು ರೋಸ್. ಆ್ಯಂಡ್ ಜುಲೈ 4 ರಿಲೀಸ್ ಆಗ್ತಾ ಇದೆ ಸಿನಿಮಾ, ನಾನು ರೋಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಪ್ರೀತಿಯ ರಾಯಭಾರಿ ರೋಸ್ ನೀ ನನ್ನ ರೋಸ್, ಐ ಲವ್ ಯು ಹೇಳೋ ದಾರಿ ರೋಸ್, ಮಾತಾಡೋ ರೋಸ್. ರೋಸ್ ರೋಸ್ ಅಂದರೆ ಯಾರಿಗೇನು ಹೇಳಬೇಕಾಗಿಲ್ಲ. ಮತ್ತು ಇಂಥ ಚಿಕ್ಕ ಹುಡುಗ ಸ್ಮಾಲ್ ಆವಾಗಿರೋ ಹುಟ್ಟಿರೋ ಮಗುಗೆ ತೋರಿಸಿದ್ರು ಆ ಹೂವದ ಏನು ಅರ್ಥ ಅಂತ ಹೇಳ್ತಾನೆ. ಮತ್ತು ಸಾಯೋ ಟೈಮಲ್ಲಿ ಮುದುಕಂಗೆ ತೋರಿಸಿದ್ರು ಅರ್ಥ ಗೊತ್ತಾಗುತ್ತೆ ಹೂದು ವಾಟ್ ಇಸ್ ವ್ಯಾಲ್ಯೂ ಆ ರೋಸ್ ಅಂತ. ಅದು ಒಂದೇ ವ್ಯಾಲ್ಯೂ ಅದಕ್ಕೆ ಲವ್ ಅಂತ ಪ್ರೀತಿ. ಸೊ ಫಸ್ಟ್ ಟೈಟ್ಲ್ ಇಟ್ಟಾಗ ನಾನು ಅಂದ್ಕೊಂಡೆ ತುಂಬ ಒಳ್ಳೆ ಕ್ಯಾಸಿ ಟೈಟ್ಲ್ ಅದು, ಎಲ್ಲರಿಗೂ ತುಂಬ ಇಷ್ಟವಾದ ಟೈಟ್ಲು. ಯಾಕಂದರೆ ದಿನನಿತ್ಯ ಬೆಳಗ್ಗೆ ಸಾಯೋವರೆಗೂ ಆ ಪ್ರೀತಿ ಇಲ್ಲದ್ರೆ ಮನಸ್ಸಿಗೆ ಬದುಕಕ್ಕೆ ಆಗಲ್ಲ. ಸೊ ಅಂಥ ಒಂದು ಪವರ್ಫುಲ್ ಟೈಟ್ಲು ರೋಸ್. ಸಾಂಗ್ಸ್ ಕೇಳಿದೆ ನಿಜವಾಗ್ಲೂ ತುಂಬ ಅದ್ಭುತವಾದ ಸಾಂಗ್ಸು, ನಂಗೆ ಭಾಳ ಇಷ್ಟವಾದ ಸಾಂಗ್ಸು. ನಾನು ಯಾವಾಗಲೂ ಆ್ಯಕ್ಚುಲಿ ಬಿಗಿನಿಂಗ್ ನಾನು ಸಾಂಗ್ ಕೇಳ್ದೆ ಹೇಳ್ತಿದ್ದೆ ನಾನು ರೋಸ್ ರೋಸ್. ನಿಜವಾಗ್ಲೂ ಚೆನ್ನಾಗಿ ಕಂಪೋಸ್ ಮಾಡಿದೆ ಅನೂಪು. ಸೊ ವೆರಿ ಗುಡ್ ಕಂಪೋಸರ್ ಆ್ಯಂಡ್ ದೆನ್ ಆಲ್ ದ ಬೆಸ್ಟ್ ರೋಸ್ಗೆ. ಮತ್ತು ಸಾಂಗ್ ಪಿಕ್ಚರೇಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಸಾಂಗ್ಸ್ ನೋಡಿದಾಗ ಕುನುಮನಲ್ಲಿ ಹೋಗ್ಬಿಟ್ಟು ಸ್ವಿಜರ್ಲ್ಯಾಂಡ್ ಆಗಲಿ ಅಥವಾ ಎಲ್ಲೋ ಬೇರೆ ಹೊರಗಡೆ ದೇಶದಲ್ಲಿ ಶೂಟ್ ಮಾಡ್ದಂಗೆ ಮಾಡಿದ್ದಾರೆ. ಸ್ಮಾಲ್ ಸ್ಮಾಲ್ ಸೆಟ್ ಹಾಕೊಂಡು ಎಷ್ಟು ಚೆನ್ನಾಗಿ ಫೋಟೋಗ್ರಫಿ ಮಾಡಿದ್ದಾರೆ. ಮಳೆಯ ನೀರಲಿ ನೆಂದಾನೆಲ್ಲ ಕೊಡುವ ಘಮವ ನೀಡೋ ಹುಡುಗಿ ನೀನು. ಕನ್ನಡ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜ್ಗೆ ಯಾವುದಕ್ಕೂ ಸಾಟಿ ಇಲ್ಲ ಅನ್ನೋ ರೀತಿಗೆ ಪಿಕ್ಚರ್ಸ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾ ನೋಡಬೇಕಾದ್ರೆ ನಾವೇ ಏನೋ ಹೇಳ್ತೀವಿ. ಸೊ ಅನ್ನ ಬೆಂದಿದೆಯೋ ಇಲ್ಲೋ ಅಂತ ಒಂದು ಅಗಲಲ್ಲಿ ತೆಗೆದುಬಿಟ್ಟು ಟೆಸ್ಟ್ ಮಾಡ್ತೀವಿ ಅದು ಬೆಂದಿದೆಯೋ ಇಲ್ಲೋ ಅಂತ. ಆ ಥರ ರೋಸ್ ಪ್ರೋಮೋ ನೋಡಿದಾಗ ಅನಿಸುತ್ತೆ
ಎಷ್ಟು ಫೀಲಿಂಗ್ ಇದೆ, ಎಷ್ಟೆಲ್ಲ ಅದರಲ್ಲಿ ನೋವನ್ನ ತುಂಬಿದ್ದಾರೆ, ಮತ್ತೆ ತಿರ್ಗಿ ಎಷ್ಟೆಲ್ಲ ರಿಯಾಲಿಟಿ ಇದೆ ಪ್ರೀತಿ ಒಳಗಡೆ ಅಂತ. ಪ್ರೀತಿಗೆ ರೋಜೆಂದರು ಸತ್ತರೆ ತಾಜೆಂದರು, ಸಿಕ್ಕರೆ ಭಲೆ ಎಂದರು ಕಳೆದರೆ ಬಲು ನಕ್ಕರು. ಸೊ ಅದ್ಭುತವಾಗಿ ಪ್ರೋಮೋ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ಬೇರೆ ಯಾವುದೇ ಇದಕ್ಕೂ ಕಮ್ಮಿ ಇಲ್ಲ. ಆ ಥರ ರೋಜ್ ಸಿನಿಮಾ ಪ್ರೋಮೋ ನೋಡಿದೆ, ನಿಜವಾಗ್ಲೂ ವೆರಿ ಗುಡ್, ಫ್ಯಾಂಟಾಸ್ಟಿಕ್. ದೆನ್ ಇನ್ನೇನು ಸಿನಿಮಾ ಬರ್ತಿದೆ, ಸೊ ಜುಲೈ 4th ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಸೊ ಪ್ಲೀಸ್ ವಾಚ್, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ಅದರಲ್ಲಿ ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗ್ಬೇಕು, ಒಂದೊಂದು ರೋಜ್ ಇಟ್ಕೊಂಡು ಹೋಗಿ ಯಾಕೆ ಪಾಕ್ತಾರ ಹುಡುಗಿರಿಗೆ ಕೊಟ್ಟುಕಿಟ್ಬಿಟ್ರೆ ದಯವಿಟ್ಟು ಸಿನಿಮಾ ನೋಡ್ಕೊಂಡು ಬಂದು ಆಮೇಲೆ ಕೊಡಿ. ಸಂದಾಗಿದ್ರೆ ಹಿಂಗೆ ಕಣಮ್ಮ, ಓಟು ಹಾಕೋ ವಯಸ್ಸು ಬಂದ್ರೆ ಐಲು ಬೈಲಮ್ಮ, ಕೋಲೆನ್ನ ಕೋಲು ಕೋಲೆ. ರೋಸ್ 4th ಕಪಾಲಿ ಥಿಯೇಟರ್ ಬರ್ತಾ ಇದ್ದಾರೆ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ನಾನು ರೋಸ್ಗೋಸ್ಕರ ಕಾಯ್ತಾ ಇದ್ದೀನಿ, ಮಿಸ್ ಮಾಡಿದೆ ನೋಡಿ. ಲಾಟ್ಸ್ ಆಫ್ ಲವ್.